ನಾನು ಯಾಕೆಷ್ಟು ಏಕಾಗ್ರತೆಯಿಂದ ಈ ಇರುವೆ ನೋಡ್ತಿದ್ದೀನಿ ಅಂತ ನೀವು ಯೋಚಿಸ್ತಿದ್ದೀರಲ್ಲ ನಿಮಗೆ ಹೇಳ್ತೀನಿ ಕೇಳಿ ನಾನು ಇರುವೆ ನೋಡಿ ಮಂತ್ರಮುಗ್ಧನಾಗಿ ಹೋಗಿದ್ದೀನಿ ಇದರ ರೂಪ ಇದರ ಆಕಾರ ನೋಡಿ ಅಲ್ಲ ಇದರ ಪ್ರಯತ್ನಗಳನ್ನು ನೋಡಿ ನಿಮಗೆ ಗೊತ್ತಾ ಲೆಕ್ಕವಿಲ್ಲದಷ್ಟು ಪ್ರಯತ್ನ ಮಾಡಿ ಇರುವೆ ತನ್ನ ಒಂದು ಸಣ್ಣ ಮನೆನ ಕಟ್ಟಿಕೊಳ್ಳುತ್ತೆ ಇದು ಬೇರೆ ಪ್ರಾಣಿಗಳಿಗೆ ಸುಲಭ ಅನಿಸಬಹುದು ಆದರೆ ಇರುವೆಗದು ಅದರ ಜೀವನದ ತುಂಬಾ ದೊಡ್ಡ ಸಾಧನೆ ಅದಕ್ಕದೇ ತುಂಬಾ ದೊಡ್ಡ ಗೆಲುವು ಇರುವೆ ಅದರಲ್ಲಿ ಇರಲಿ ಬಿಡ್ಲಿ ವರ್ಷಗಳಾದ ಮೇಲೂ ಕೂಡ ಆ ಮನೆ ಹಾಗೆ ಉಳ್ಕೊಂಡಿರುತ್ತೆ ಜೀವನದಲ್ಲಿ ಗೆಲುವಿನ ಕಥೆನು ಹೀಗೆ ಆಗುತ್ತೆ ನಿಮಗೆ ಒಂದು ದಿನದಲ್ಲಿ ಗೆಲುವು ಸಿಗೋದಿಲ್ಲ ಆದರೆ ನೀವು ಪ್ರತಿದಿನ ಪ್ರಯತ್ನ ಮಾಡ್ತಾ ಇದ್ರೆ ಆಗ ಒಂದು ದಿನ ನಿಮಗೆ ಗೆಲುವು ಖಂಡಿತ ಸಿಗುತ್ತೆ ನೆನಪಿಟ್ಕೊಳ್ಳಿ ಭಾಗ್ಯದ ಬಾಗಿಲು ಸೋಲೊಪ್ಪಿಕೊಳ್ಳೋರಿಗೆ ಯಾವತ್ತೂ ತೆಗೆಯೋದಿಲ್ಲ ಭಾಗ್ಯ ಸ್ವಾಗತ ಮಾಡೋದು ಯಾರು ಎದ್ದು ನಿಂತು ತನ್ನ ಬಾಗಿಲನ್ನ ಬಡಿತಾರೋ ಅವರನ್ನ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ ಇರಿ ಗೆಲುವು ಒಂದಲ್ಲ ಒಂದು ದಿವಸ ನಿಮ್ಮ ಹತ್ರ ಬಂದೇ ಬರುತ್ತೆ ರಾಧೇ